ಕೋಮುವಾದಿ ಪಕ್ಷವೆಂಬ ಹಣೆಪಟ್ಟಿ ಕಟ್ಟಿಕೊಂಡಿದ್ದ ಬಿಜೆಪಿ ಜೊತೆಗೆ ಕಾಂಗ್ರೆಸ್ ಕೂಡ ಸೇರಿಕೊಂಡಿದ್ದು, ಎರಡೂ ರಾಷ್ಟ್ರೀಯ ಪಕ್ಷಗಳು ಅಲ್ಪಸಂಖ್ಯಾತರನ್ನು ಕಡೆಗಣಿಸುತ್ತಿವೆ ಎಂದು ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಜಾಸಿರ್ ಮೂರ್ನಾಡು ಆರೋಪಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯಂತೆ ಕಾಂಗ್ರೆಸ್ ಪಕ್ಷವು ಕೋಮುವಾದವನ್ನು ಪ್ರತಿಪಾದಿಸುತ್ತಿದೆ. ಕೇವಲ ಮತಕ್ಕಾಗಿ ಮಾತ್ರ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುತ್ತಿದ್ದ ಕಾಂಗ್ರೆಸ್ನ ನಿಜ ಬಣ್ಣ ಬಯಲಾಗಿದೆ. 99%ರಷ್ಟು ಕಾಂಗ್ರೆಸ್ ಬೆಂಬಲಿತ ಅಲ್ಪಸಂಖ್ಯಾತರು ಮನನೊಂದಿದ್ದು ಜಾತ್ಯತೀತ ನಿಲುವು ಹೊಂದಿರುವ ಜೆಡಿಎಸ್ಗೆ ಬೆಂಬಲ ನೀಡುತ್ತಿದ್ದಾರೆ ಎಂದರು. ಕೊಡಗಿನ ಹಾಲಿ ಶಾಸಕರನ್ನು ಸೋಲಿಸಲೇಬೇಕೆಂಬ ಅಲೆ ಎದ್ದಿದೆ. ಬಿಜೆಪಿಗೆ ಹೀನಾಯ ಸೋಲು ಖಚಿತವಾಗಿದೆ. ಜೆಡಿಎಸ್ ಪರ ಅಲ್ಪಸಂಖ್ಯಾತರ ಒಲವು ಹೆಚ್ಚಿದೆ. ಅಭಿವೃದ್ಧಿ ಪಂಚರತ್ನ ಯೋಜನೆ ಮುಂದಿಟ್ಟು ಜನರಲ್ಲಿ ಮತಯಾಚಿಸುತ್ತಿದ್ದೇವೆ. ಸರ್ವಧರ್ಮೀಯರನ್ನು ಸಮಾನವಾಗಿ ಕಾಣುವ ಅಭ್ಯರ್ಥಿ ಮುತ್ತಪ್ಪ ಮಾತ್ರ ಎಂದು ಹೇಳಿದರು. ಕಾಂಗ್ರೆಸ್ ಪಕ್ಷ ತೊರೆದಿರುವ ಬಿಎಜಿ ವಿಜಯ ಮತ ವಿಭಜನೆ ಮಾಡುತ್ತಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಕ್ಕೆ ಬೆಂಬಲ ಕೊಡುತ್ತಿದ್ದಾರೆ. ಮಂತರ್ಗೌಡರನ್ನು ಸೋಲಿಸುವುದೇ ಅವರ ಗುರಿಯಾಗಿದೆ ಎಂದು ಹೇಳಿದರು. ಕೊಡವ ಸಂಸ್ಕೃತಿಯನ್ನು ವಿಶ್ವಮಟ್ಟದಲ್ಲಿ ಬಿಂಬಿಸುವ ಬದಲು ಕೊಡವರ ವಿರುದ್ಧವೇ ಅವಹೇಳನಕಾರಿ ಮಾತುಗಳು ಕೇಳಿಬಂದಿವೆ. ಬಿಜೆಪಿಯವರು ಚುನಾವಣಾ ನಿಯಮಗಳನ್ನು ಮೀರಿ ಪ್ರಚೋದನಕಾರಿ ಹೇಳಿಕೆ ನೀಡುತ್ತಿದ್ದರು. ಅಧಿಕಾರಿಗಳು ಮೌನ ವಹಿಸಲು ಕಾರಣವೇನು ಎಂದು ಜಾಸಿರ್ ಪ್ರಶ್ನಿಸಿದರು. ಈ 2023ನೇ ಚುನಾವಣೆಯಲ್ಲಿ ನಾವಿವತ್ತು ಒಂದು ವಿಭಿನ್ನವಾದಂತಹ ಒಂದು ಚುನಾವಣೆ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೇವೆ. ಚುನಾವಣೆ ಪ್ರಾರಂಭದಲ್ಲಿ ನಾವು ಕೇವಲ ಕೋಮುವಾದಿ ಪಕ್ಷ ಅಂತ ಹೇಳಿದ್ರೆ ಬಿಜೆಪಿ ಅಂತ ಮಾತ್ರ ಹೇಳ್ತಾ ಇದ್ವಿ. ಅದೊಂದು ಕೋಮುವಾದಿ ಪಕ್ಷ ಅಂತ. ಅದೇ ಇತ್ತೀಚಿನ ದಿನಗಳಲ್ಲಿ ಏನು ಇನ್ನೇನು ಚುನಾವಣೆಗಳಿಗೆ 3-4 ದಿನ ಬಾಕಿ ಇದೆ. ಒಂದು ಎರಡು ಕಾಂಗ್ರೆಸ್ ಕೂಡ ಈ ಕೋಮುವಾದವನ್ನೇ ಪ್ರತಿಪಾದಿಸ್ತಾ ಇದೆ. ಇಲ್ಲಿ ಕೂಡ ಮಡಿಕೇರಿ ಕ್ಷೇತ್ರದಲ್ಲಿ, ಸ್ಪೆಷಲಿ ಮಡಿಕೇರಿ ಕ್ಷೇತ್ರದಲ್ಲಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಎರಡೂ ಕ್ಷೇತ್ರದಲ್ಲಿ ಹಲವಾರು, ನಾನು ಕೂಡ ನಮ್ಮ ಜೆಡಿಎಸ್ ತಂಡ ಪ್ರಚಾರಕ್ಕೆ ಹೋಗ್ತೀವಿ, ಅಲ್ಲಿ ಕಾಂಗ್ರೆಸ್ ಅವರು ನಮ್ಮ ಏನು ಅಲ್ಪಸಂಖ್ಯಾತಕ್ಕೆ ಸೇರಿದ್ದಾರೆ, ಅವರು ಹೇಳ್ತಾ ಇದ್ದಾರೆ ಇವರೇ ಕಾಂಗ್ರೆಸ್ನಲ್ಲಿ ಸಂಪೂರ್ಣವಾಗಿ ಅಲ್ಪಸಂಖ್ಯಾತರನ್ನ ಕಡೆಗಣಿಸ್ತಾ ಇದ್ದಾರೆ. ಯಾಕೆಂದ್ರೆ ಅಲ್ಪಸಂಖ್ಯಾತರನ್ನ ಜೊತೆಗೆ ಇಟ್ಕೊಂಡ್ರೆ ಎಲ್ಲೋ ಇತರ ಸಮುದಾಯದ ಮತಗಳು ನಾವು ಕಳ್ಕೊತೇವೆ ಅಂತ ಇರುವಂತಹ ಭಯ. ಅಲ್ಲಿ ನನಗೆ ಇಲ್ಲಿ ಪ್ರಶ್ನೆ ಮಾಡುತ್ತಂತದ್ದು ಕಾಂಗ್ರೆಸ್ ಜೊತೆ 90% 90% ಅಲ್ಪಸಂಖ್ಯಾತರು ಏನು ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಾ ಇದ್ದಾರೆ, ನಿಮ್ಗೇನು ನಮ್ಮ ಆ ಮತಗಳು ನಿಮ್ಗೆ ಸಿಕ್ಕೇ ಸಿಕ್ಕೋತೈತಿರೋ ಭ್ರಮೆಯಲ್ಲಿ ನೀವೇನಿದ್ದೀರಿ? ಇಷ್ಟು ವರ್ಷ ಕೊಟ್ಟಿದ್ರು ಕೂಡ ಯಾವುದೋ ಒಂದು ಸಮಾಜ ಇಷ್ಟು ವರ್ಷ ಯಾವುದೋ ಒಂದು ಪಕ್ಷಕ್ಕೆ ಬೆಂಬಲಿಸ್ತಾ ಬಂದಿದ್ರು, ಅವರನ್ನ ಓಲೈಕೆ ಮಾಡುವ ಸಲುವಾಗಿ ಸಂಪೂರ್ಣವಾಗಿ ಅಲ್ಪಸಂಖ್ಯಾತ ನಾಯಕರನ್ನ ಕಡೆಗಣಿಸ್ತಾ ಇದ್ದಾರೆ. ಇದನ್ನ ಮನಗೊಂದು ಹಲವಾರು ಕಡೆಗಳಿಂದ ನಮಗೆ ಕರೆಗಳು ಬರ್ತಾ ಇದೆ, ಅದು ನಾಯಕರುಗಳ ಕರೆಗಳನ್ನೇ ಬರ್ತಾ ಇದೆ. ಅಂದ್ರೆ ವಲಯ ಮಟ್ಟದ, ಬೂತ್ ಮಟ್ಟದ, ಬ್ಲಾಕ್ ಮಟ್ಟದ ನಾಯಕರು ಹೇಳ್ತಾರೆ, ಯಾರು ಬರ್ತಾ ಇಲ್ಲ, ನಮಗೆ ಮಾತಾಡಕ್ಕೆ ಸಿಗ್ತಾ ಇಲ್ಲ. ನಿಮ್ಮ ನಾವು ಈ ವರ್ಷ ಜೆಡಿಎಸ್ ಅನ್ನ ಸಪೋರ್ಟ್ ಮಾಡುವಂತ ನಮಗೆ ಮನ್ಸು ಬರ್ತಾ ಇದೆ, ನೀವು ಬಂದು ನಮ್ಮ ಕಾರ್ಯಕರ್ತನ ಕನ್ವಿನ್ಸ್ ಮಾಡಿದ್ದು ಹೋದ ಕಡೆಯೆಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಮೊನ್ನೆ ಕೊಟ್ಟಮಡಿ ಭಾಗಕ್ಕೇನು ಹೋಗ್ತಾ ಇದ್ದೀವಿ, ಅಲ್ಲಿ ಕಾಂಗ್ರೆಸ್ ಈ ಬಾರಿ ಪ್ರಾರಂಭದಿಂದ ಬಲಿಷ್ಠವಾಗಿತ್ತು. ನಾವು ಕೂಡ ಕೊಂಚ ಹೇಗಪ್ಪ ಈ ತರ ಆದ್ರೆ ಅಂತ ಇರೋದಿಗೆ ನಮಗೆ ಕರೆಗಳು ಬರ್ತಾ ಇದೆ. ನಾವು ಹೋಗ್ತಾ ಇರೋದಿಗೆ ಅವರೇ ಈ ಕಡೆ ಹೇಳ್ತಾರೆ, ಇಲ್ಲ ನಾವು ಮುತ್ತಪ್ಪ ನನಗೆ ಸಪೋರ್ಟ್ ಮಾಡ್ತೀವಿ, ಜೆಡಿಎಸ್ಗೆ ಸಪೋರ್ಟ್ ಮಾಡ್ತೇವೆ. ಆಯ್ತು, ನಾವು ಅಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡ್ತೇವೆ, ನಮ್ಮ ಪಕ್ಷಕ್ಕೆ ಸೇರ್ಪಡೆಯನ್ನು ಬಳಸ್ತೇವೆ ಹಲವಾರು ಭಾಗದಲ್ಲಿ. ಆದ್ರೆ ಈ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಹೊಸ ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಒಂದು ಪಕ್ಷ ಹಿಂದೂ ಕೋಮುವಾದ ಮಾಡ್ತಾ ಇದ್ರೆ, ಇದೊಂದು ಮುಸಲ್ಮಾನ ಕೋಮುವಾದ ಸೃಷ್ಟಿ ಮಾಡ್ತಾ ಇದ್ರೆ. ಈಗ ಕಾಂಗ್ರೆಸ್ ಜಿಲ್ಲಾದ್ಯಂತ ಮಾನಸಿಕ ಕಿರುಕುಳ ಏನು, ಅಲ್ಪಸಂಖ್ಯಾತರ ಬೆರಳಿಕೆಯಷ್ಟು ನಾಯಕರುಗಳು ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಇವರು ಧರ್ಮವನ್ನು ಮುಂದೆ ಇಟ್ಟುಕೊಂಡು ಈ ಬಾರಿ ನೀವು ಅದು ಕೊಟ್ರೆ ಅದಾಗುತ್ತೆ ಇದಾಗುತ್ತೆ ಮತದಾರರನ್ನ ಗೊಂದಲಕ್ಕೆ ಮಾಡ್ತಾ ಇದ್ದಾರೆ. ಮಾನಸಿಕವಾಗಿ ಅವರಿಗೆ ಹಿಂಸೆ ಕೊಡ್ತಾ ಇದ್ದಾರೆ. ಏನೋ ನೀನು ನಿನ್ನ ಧರ್ಮದಿಂದಲೇ ಒಳಗೆ ಬಂದು ಬಿಡ್ತೀಯ ಅಂತ ಹೇಳುವಂತ ಒಂದು ವಿಚಾರಧಾರೆಗಳನ್ನ ಇಡ್ತಾ ಇರೋದ ಕಾಂಗ್ರೆಸ್ನ ಒಂದು ಹಾಸ್ಯಾಸ್ಪದ ಸಂಗತಿ. ನೆನ್ನೆನೂ ಕೂಡ ಕರೆಗಳು ಬರ್ತದೆ, ಇಲ್ಲ ನಮಗೆ ಯಾರ ಕೈಯಿಂದಲೋ ಫೋನ್ ಮಾಡಿಸ್ತಾರೆ, ಇವರು ರಾಜಕೀಯದಲ್ಲಿ ಇಲ್ಲದಂತಹ ವ್ಯಕ್ತಿಗಳ ಕೈಯಿಂದ ಫೋನ್ ಮಾಡ್ತಾರೆ, ಮತ್ತೆ ನೀವು ನಿಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ ಬೆದರಿಸ್ತಾ ಇದ್ದಾರೆ ಅಂತ ನಮಗೆ ಕೇಳ್ತಾ ಇದ್ದಾರೆ. ನೋಡಿ, ಇವತ್ತು ಮಡಿಕೇರಿ ಕ್ಷೇತ್ರದಲ್ಲಿ ಹೆಸರಾಂತ ಅಲ್ಪಸಂಖ್ಯಾತ ನಾಯಕರು ಅಂತಂದ್ರೆ ಅದು ನಮ್ಮ ಸುಂಟಿಗೊಪ್ಪದ ಇಬ್ರಾಹಿಂ ಸಾಹೇಬ್ರು. ಏನು ಶಾಸಕರಾಗಿದ್ರು, ತಮ್ಮದೇ ಆದಂತಹ ಕೊಡುಗೆಗಳನ್ನು ನಮ್ಮ ಸಮಾಜಕ್ಕೆ ಕೊಡ್ತಾ ಇದ್ರು. ಅಲ್ಲೂ ಕೂಡ ಅವ್ರ ಮಗ ರಫೀಕ್ ಅವರು ಇವತ್ತೇ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಇವರು ಕೂಡ ತಾಲೂಕು ಬೋರ್ಡ್ನ ಮೆಂಬರ್ ಆಗಿದ್ರು. ಇಂಥ ನಾಯಕರನ್ನೇ ಕಡೆಗಣನೆ, ಯಾಕೆ ಈ ಭಯ ಕಾಂಗ್ರೆಸ್ಗೆ? ಜಾತ್ಯತೀತ ಪಕ್ಷ ಅಂತ ಹೇಳ್ಕೊಡ್ತೀವಿ ಅಂತ ಇದ್ದೀರಲ್ಲ ನೀವು. ಮುಸಲ್ಮಾನರಿಗೆ ನಿಮಗೆ ಕೊಚ್ಚಿದ್ದರೂ ನಾಚಿಕೆ ಆಗ್ಬೇಕು, ಯಾಕಂದ್ರೆ ನಿಮ್ಮ ವಿಪಕ್ಷ ನಾಯಕ.
ಜೆಡಿಎಸ್ ವಿರುದ್ಧ ಅಪಪ್ರಚಾರದಲ್ಲಿ ತೊಡಗಿರುವ ಎರಡು ರಾಷ್ಟ್ರೀಯ ಪಕ್ಷಗಳು ಒಳ ಒಪ್ಪಂದ ಮಾಡಿಕೊಂಡಿವೆ ಎಂದು ವಿರಾಜಪೇಟೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಪಿಎಂ ಮಂಜುನಾಥ್ ಆರೋಪಿಸಿದರು. ನಾಪಂಡ ಮುತ್ತಪ್ಪ ಪರ ಜನರ ಒಲವು ಕಂಡು ಕಾಂಗ್ರೆಸ್ ಮತ್ತು ಬಿಜೆಪಿ ಒಳ ಒಪ್ಪಂದ ಮಾಡಿಕೊಂಡಿವೆ. ಆದರೆ ಜೆಡಿಎಸ್ ಯಾರೊಂದಿಗೂ ಸಂಪರ್ಕದಲ್ಲಿಲ್ಲ. ಮುತ್ತಪ್ಪ ಎಲ್ಲ ಜಾತಿ ಧರ್ಮದವರೊಂದಿಗೂ ಬೆರೆಯುತ್ತಾರೆ. ಅವರು ಆಸ್ತಿ ಸಂಪಾದನೆಗೆ ಬಂದಿಲ್ಲ. ಯಾರೊಂದಿಗೂ ಒಪ್ಪಂದ ಮಾಡಿಕೊಳ್ಳುವ ಅವಶ್ಯಕತೆಯೂ ಇಲ್ಲ ಎಂದು ಹೇಳಿದರು. ಯಾವುದು ಕೂಡ ನಾವು ಒಳ ಒಪ್ಪಂದ ಮಾಡಿಕೊಂಡಿಲ್ಲ. ಒಳ ಒಪ್ಪಂದ ಮಾಡಿಕೊಂಡಿರುವಂಥದ್ದು ಬಿಜೆಪಿ ಮತ್ತು ಕಾಂಗ್ರೆಸ್. ಯಾಕೆ ಅಂತ ಹೇಳಿದ್ರೆ ಮಡಿಕೇರಿ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ನಾಪಟ್ಟ ಮುತ್ತಪ್ಪನವರು ಇನ್ನೇನು ಗೆಲುವಿನ ಸಮೀಪ ಬಂದಿರುವುದು ಎರಡು ರಾಷ್ಟ್ರ ಪಕ್ಷಗಳಿಗೆ ಭಯವನ್ನು ಉಂಟು ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ನಿರಂತರವಾಗಿ ಪಕ್ಷದ ಕಾರ್ಯಕರ್ತರು ಅವರ ಕಾರ್ಯಕರ್ತರ ಪಡೆ ಬೂತ್ ಮಟ್ಟದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಇದನ್ನು ನೋಡಿ ಎರಡು ರಾಷ್ಟ್ರ ಪಕ್ಷಗಳು ಯಾವುದೋ ಒಂದು ಮಾಧ್ಯಮದಲ್ಲಿ ತೆಗೆದು ಇವರು ಬಿಜೆಪಿಗೆ ಬೆಂಬಲ, ಇವರು ಕಾಂಗ್ರೆಸ್ಗೆ ಬೆಂಬಲ, ಇವರು ನಿಂತಿರದೆ ಬಿಜೆಪಿಯನ್ನ ಗೆಲ್ಸೋದಕ್ಕೆ ಅಂತೇಳಿ ಅಪಪ್ರಚಾರ ಮಾಡ್ತಿದೆ. ಇದು ಸೋಲಿನ ಸಂಕೇತ ಅಂತ ಹೇಳ್ಬೋದು ಬಿಜೆಪಿಯವರು. ಕಾಂಗ್ರೆಸ್ ನೋಡಿ, ಕೊಡಗಿನಲ್ಲಿ ಒಬ್ಬರೇ ಇಲ್ಲ ಪಿಪಾಂ ಕೊಟ್ಟು ಕೊಡಗಿನಿಂದ ಒಬ್ಬ ಅಭ್ಯರ್ಥಿಯನ್ನು ನಿಲ್ಲಿಸೋದಕ್ಕೆ, ಹೊರಗಡೆಯಿಂದ ಕರ್ಕೊಂಡ್ಬಂದು ಇಲ್ಲಿ ನಿಲ್ಲಿಸಿ ಗೆಲ್ಲಿಸುವಂತ ಪರಿಸ್ಥಿತಿ ಕಾಂಗ್ರೆಸ್ ಅವರಿಗೆ. ಈಗಾಗಲೇ ಕಾಂಗ್ರೆಸ್ ಯಾವತ್ತೂ ಮೊದಲನೇ ಸ್ಥಾನದಲ್ಲಿ ಇರಲೇ ಇಲ್ಲ, ಅವರು ಇದ್ದಿದ್ದೇ ಮೂರನೇ ಸ್ಥಾನದಲ್ಲಿ. ಯಾಕೆಂದರೆ ಜೆಡಿಎಸ್ ಎರಡನೇ ಸ್ಥಾನದಲ್ಲಿ ಇದ್ದಿದ್ದು. ಅದರಿಂದ ಈ ಸಲ ಚುನಾವಣೆ ಗೆದ್ದು ಬಂದರೆ ರಾಜ್ಯಾದ್ಯಂತ ಕೋಮು ಗಲಭೆ ಸೃಷ್ಟಿಸುತ್ತೇವೆಂದು ಎರಡೂ ರಾಷ್ಟ್ರೀಯ ಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲಿ ಉಲ್ಲೇಖಿಸಬೇಕಿತ್ತು ಎಂದು ಯುವ ವಕ್ತಾರ ರವಿ ಕಿರಣ್ ವ್ಯಂಗ್ಯವಾಡಿದರು. ನಿರಂತರವಾಗಿ ಕೋಮು ಸೌಹಾರ್ದತೆಯನ್ನು ಕದಡುವ ಕೆಲಸವನ್ನು ಮಾಡುತ್ತಿದ್ದಾರೆ. ಅವರಿಗೆ ರಾಜ್ಯದ ಅಭಿವೃದ್ಧಿ ಬೇಕಿಲ್ಲ, ಯುವಕರು ಎಚ್ಚೆತ್ತುಕೊಳ್ಳಬೇಕು, ಜಾತ್ಯತೀತ ಪಕ್ಷವಾದ ಜೆಡಿಎಸ್ಗೆ ಬೆಂಬಲ ನೀಡಬೇಕೆಂದು ಮನವಿ ಮಾಡಿದರು. ಇವರ ದುರಾಡಳಿತ ಹಾಗೂ ದುರಾಲೋಚನೆಗಳಿಂದ ಕೆಲವರು ತಮ್ಮ ಜೀವ ಕಳ್ಕೊಂಡಿದ್ರೆ ಹಲವರು ತಮ್ಮ ಜೀವನನೇ ಕಳ್ಕೊಂಡಿದ್ದಾರೆ. ಆ ಮಟ್ಟದಲ್ಲಿ ಅವರು ರಾಜಕೀಯ ಮಾಡಿರುವಂಥದ್ದು. ನಿನ್ನೆ ಈಗಾಗಲೇ ನನ್ನ ಸಹೋದರ ಜಾಕ್ಷಿ ಅವರು ಹೇಳಿದರು, ನಿನ್ನೆ ಒಂದು ಪ್ರೆಸ್ ಮೀಟ್ ಆಗಿದೆ ಇಲ್ಲೇ. ಅವರು 2017 ಇಸ್ವಿಯಲ್ಲಿ ನಡೆದಂಥ ಟಿಪ್ಪು ಜಯಂತಿಯ ಬಗ್ಗೆ ಅವರ ನಿಲುವನ್ನು ವ್ಯಕ್ತಪಡಿಸಿದರು. ನೋಡಿ ಸ್ವಾಮಿ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಿಮಗೆ ನೈತಿಕತೆ ಇದೆಯಾ ಅನ್ನೋದು ನಮ್ಮ ಪ್ರಶ್ನೆ. ಸ್ಟಾರ್ಟ್ ಮಾಡಿದವರು ನೀವು, ಎಂಡ್ ಮಾಡಿದವರು ಬಿಜೆಪಿಯವರು. ಎರಡು ಪಕ್ಷಗಳು ಮಾಡ್ತಾ ಇರೋದು ಇದೆ, ಕೋಮುಗಲಭೆ ಸೃಷ್ಟಿ ಇದೇ ಮಾಡ್ತಾ ಇರೋದು. ಈ ಒಂದು ಟಿಪ್ಪು ಜಯಂತಿಯನ್ನು ಪ್ರಾರಂಭಿಸಿದವರು ಕಾಂಗ್ರೆಸ್ನವರು. ಅವರಿಂದಾಗಿ ಆ ದಿನ ಎರಡು ಜೀವ ಹೋಯಿತು. ಪುನಃ ಅವರು ಹೇಳ್ತಾರೆ ಬಿಜೆಪಿಯವರನ್ನ ತುಂಬ್ತಾ ಇದ್ದಾರೆ, ನಾವು ಮಾಡಿದ್ರು ಇದನ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು. ಎರಡು ಪಕ್ಷದವ್ರು ಮಾಡ್ತಿರೋದೇನು? ಎರಡು ಪಕ್ಷದವ್ರು ಮಾಡ್ತಿರೋದೇ ಅದನ್ನ ತಾನೆ. ಇಲ್ಲಿ ಸುಮಾರು ಜನರ ಮೇಲೆ ಕೇಸ್ ಆಯ್ತು, ಒಂದು ಜೀವ ಹೋಯ್ತು, ಎಷ್ಟೋ ಜನರ ಮೇಲೆ ಕೇಸ್ ಆಯ್ತು. ಇಲ್ಲಿ ಇವರು ಹೊಡೆದಾಡ್ತಾರೆ, ಇನ್ನು ಅದೇ ತರ ಇನ್ನು ಸುಮಾರು ಕೇಸ್ಗಳಿವೆ, ಇನ್ನು ಎಷ್ಟೋ ಕೇಸ್ಗಳಿವೆ. ಅದೆಲ್ಲ ನೋಡದೆ ನೀವು ನಿಮ್ಮ ಬಗ್ಗೆ ಒಪ್ಪಿಕೊಂಡು ಒಪ್ಪಿಗೆ ಮಾಡಿಕೊಂಡು ಇನ್ನು ಜನರನ್ನ ತಪ್ಪು ದಾರಿಗೆ ಇಳಿಬೇಡಿ ದಯವಿಟ್ಟು. ನಾವು ಇಲ್ಲಿ ಸರ್ವಧರ್ಮದ ಶಾಂತಿಯ ತೋಟ ಅಂತ ಹೇಳಿ ಏನು ನಾವು ಒಂದು ನಮ್ಮ ಜೀವನವನ್ನು ನಡೆಸಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ವೋ ಅದನ್ನ ಇವರು ನನಸಾರಲಿಕ್ಕೆ ಬಿಡ್ತಾ ಇಲ್ಲ. ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ಮಾಡ್ತಿರುವಂಥದ್ದೇ ಇಂಥದ್ದು. ನಾವು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಕೆಲವೊಂದು ಹಬ್ಬ ಹರಿದಿನಗಳಿಗೆ ನಮ್ಮ ಮುಸಲ್ಮಾನ ಫ್ರೆಂಡ್ಸ್ಗಳನ್ನ ನಮ್ಮ ಮನೆಗೆ ಕರೆತಿದ್ರು. ಅವರು ನಮ್ಮ ಮನೆಯಲ್ಲಿ ಬಂದು ಊಟ ಮಾಡಿ ಹೋಗ್ತಾ ಇದ್ರು. ಅವರ ಫಂಕ್ಷನ್ಗಳಿಗೆ ರಂಜಾನ್ ಆದ್ರೂ ಬಕ್ರೀದ್ ಆದ್ರೂ ಏನಾದ್ರೂ ಆದ್ರೆ ನಾವು ಅವ್ರ ಮನೆಗೆ ಹೋಗಿ ಊಟ ಮಾಡಿ ಬರುವಂತಹ ಸನ್ನಿವೇಶ ಇತ್ತು. ಈ ಸಂಪೂರ್ಣ ಸನ್ನಿವೇಶವನ್ನ ತಿರುಚಿರುವಂತ ಒಂದು ಕ್ರೆಡಿಟ್ ಈ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಸೇರುತ್ತೆ. ಇವಾಗ ಎಲ್ಲಿದ್ದಾರೆ? ಅದರ ಯಾರು ಹೋಗ್ತಾ ಇದಾರೆ ಎಲ್ಲಿಗೆ? ಒಂದು ಹಬ್ಬ ಇದೆ ಅಂತ ಹೇಳಿದ್ರೆ ಕರಿಬೇಕು ಅಂತ ಹೇಳಿದ್ರೆ ಓ ಇವ್ರನ್ನ ಕರೆದ್ರೆ ನಮ್ಮಲ್ಲಿ ಏನಾದ್ರು ತಿಳ್ಕೊಂಡ್ಬಿಡ್ತಾರ ಅನ್ನುವಂಥ ಮನೋಭಾವನೆ ಅವ್ರಿಗಾಗಿದೆ. ನಮ್ಮಲ್ಲೂ ಕೂಡ ಅವ್ರನ್ನ ಕರೆದ್ರೆ ನಮ್ಮಲ್ಲಿ ಏನಾದ್ರು ತಿಳ್ಕೊಂಡ್ಬಿಡ್ತಾರ ಅಂತೇಳುವಂಥ ಮನೋಭಾವನೆ. ಸೊ ಇಂಥ ಒಂದು ಸನ್ನಿವೇಶವನ್ನು ನಾವು ನಮ್ಮ ಹಳೆಯ ಒಂದು ಲೆವೆಲ್ಗೆ ನಾವು ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಅದು ಜೆಡಿಎಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಯುವಕರು ಎಚ್ಚೆತ್ತುಕೊಳ್ಬೇಕು. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಮುಖಂಡ ಯೂಸುಫ್ ಕೊಂಡಂಗೇರಿ, ಜಿಲ್ಲಾ ಯುವ ವಕ್ತಾರ ಜಿನಾಸುದ್ದೀನ್ ಹಾಜರಿದ್ರು.